ನಾಮಫಲಕಗಳಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ಇರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಏನು ಕರಾವೆ ಏನು ಹೋರಾಟವನ್ನು ನಡೆಸಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಏನು ಕರಾವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸೇರಿದಂತೆ ಏನು ಅವರ ಕಾರ್ಯಕರ್ತರನ್ನ ಈಗಾಗಲೇ ಏನು ಪರಪ್ನ ಅಗ್ರಹರ ಜೈಲಿನಲ್ಲಿ ಇರುವಂತದ್ದು ಇವತ್ತು ಅವರಿಗೆ ಏನು ಜಾಮೀನು ಸಿಗುವಂತಹ ನಿರೀಕ್ಷೆಯಲ್ಲಿ ಏನು ಪರಪ್ನ ಅಗ್ರಹರ ಜೈಲಿನ ಬಳಿ ಏನು ಸಾಕಷ್ಟು ಏನು ಪೊಲೀಸರ ಸರ್ಪಗಾವಲ ಏನೋ ಇದೆ ಅಂತಾನೆ ಹೇಳ್ಬೋದು ಸಾಕಷ್ಟು ಏನು ಒಂದು ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದು ಏನು ಬೆಂಗಳೂರು ಆಗ್ನೇಯ ವಿಭಾಗದ ಏನು ಡಿ ಸಿ ಪಿ ಆದಂತಹ ಸಿ ಕೆ ಬಾಬಾರವರ ನೇತೃತ್ವದಲ್ಲಿ ಏನು ಈ ಒಂದು ಎಲ್ಲಾ ರೀತಿಯಾದಂತಹ ಬಂದೋಬಸ್ತ್ ಅನ್ನ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು ಏನು ಇಬ್ಬರು ಎ ಗಳು ಮತ್ತೆ ಏನಂತಾರೆ ಹದಿನಾಲ್ಕು ಏನು ಮಂದಿ ಸಬ್ ಇನ್ಸ್ಪೆಕ್ಟರ್ ಗಳು ಮತ್ತೆ ನಾಲ್ಕು ಮಂದಿ ಇನ್ಸ್ಪೆಕ್ಟರ್ ಗಳ ಏನು ನೇತೃತ್ವದಲ್ಲಿ ಈ ಒಂದು ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡುವಂತದ್ದು ಕೆ ಎಸ್ ಆರ್ ಪಿ ಏನು ತುಕಡಿಯನ್ನು ಹಾಕಿಕೊಂಡು ಈಗಾಗಲೇ ಏನು ಪೊಲೀಸರು ನೂರಾರು ಮಂದಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ ನಾರಾಯಣ ನಾರಾಯಣಗೌಡರಿಗೆ ಇವತ್ತು ಏನು ಬೇಲ್ ಸಿಗುವಂತಹ ಸಾಧ್ಯತೆಗಳು ಇರುವಂತದ್ದು ಜೊತೆಗೆ ಅವರ ಕಾರ್ಯಕರ್ತರಿಗೂ ಸಹ ಹಿಂದೆ ಬೇಲ್ ಸಿಗುವಂತಹ ಸಾಧ್ಯತೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಏನು ಜೈಲಿನ ಬಳಿ ಏನು ಕರಾವೆ ಕಾರ್ಯಕರ್ತರಾಗಿರೋ ಕಾರ್ಯಕರ್ತರು ಏನು ಸಾಕಷ್ಟು ಜನ ಇಲ್ಲಿ ಸಾಕಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾರೆ ಈ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಏನು ಜೈಲ್ ಏನಿದೆ ಜೈಲ್ನ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿಯೇ ಇನ್ನು ಸಂಪೂರ್ಣವಾಗಿ ರೋಡ್ ಅನ್ನ ಬ್ಲಾಕ್ ಮಾಡಿ ಏನೋ ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸರು ಯಾವುದೇ ರೀತಿಯಾದಂತಹ ಖಾಸಗಿ ವಾಹನಗಳಿಗೆ ಒಳಗಡೆ ಪ್ರವೇಶವನ್ನ ನಿರ್ಬಂಧವನ್ನ ಹೇರಿರುವಂತದ್ದು ಇಲ್ಲಿ ಏನಂದ್ರೆ ಖಾಸಗಿ ವ್ಯಕ್ತಿಗಳನ್ನು ಸಹ ಯಾರಾದರೂ ಏನಂದ್ರೆ ಜೈಲಿನ ಒಳಗಡೆ ಹೋಗ್ತಾರೆ ಅವರನ್ನು ಸಹ ಪರಿಶೀಲನೆ ಮಾಡಿ ಏನಂತಂದ್ರೆ ಕಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಏನು ಪೊಲೀಸ್ ಠಾಣೆಗೆ ಏನು ಹೋಗ್ತಾರೆ ಅಂತವರಿಗೆ ಮಾತ್ರ ಏನು ಅಲ್ಲಿ ಒಳಗಡೆಗೆ ಹೋಗಲಿಕ್ಕೆ ಮತ್ತೆ ಇಲ್ಲಿ ಅಂತಂದ್ರೆ ಸ್ಥಳೀಯರು ಯಾರಿದ್ದಾರೆ ಅವರಿಗೆ ಅವರಿಗೆ ಹೋಗ್ಲಿಕ್ಕೆ ಮಾತ್ರ ಇಲ್ಲಿ ಅನುಮತಿಯನ್ನು ನೀಡಿರುವಂತದ್ದು ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಖಾಸಗಿ ವಾಹನಗಳು ಬಂದಂತ ಸಂದರ್ಭದಲ್ಲಿ ಅವುಗಳನ್ನ ಇಲ್ಲೇ ತಡೆದು ಇಲ್ಲೇ ಕಳಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಏನು ಏನು ಇಲ್ಲಿ ಗೌಡರು ಏನಂತಂದ್ರೆ ಏನು ಒಂದು ಸಂಜೆ ಸುಮಾರಿಗೆ ಏನಂತಂದ್ರೆ ಏನಂತಾರೆ ಜೈಲಿನಿಂದ ಏನು ಬಿಡುಗಡೆ ಆಗ್ತಾರೆ ಮತ್ತೆ ಬೇಲ್ ಸಿಕ್ಕದ ಸಂದರ್ಭದಲ್ಲಿ ಬಿಡುಗಡೆ ಆಗ್ತಾರೆ ಎನ್ನುವಂತಹ ಏನು ಮಾಹಿತಿ ಇರುವಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಏನು ಪೊಲೀಸ್ ಇಲಾಖೆ ಈಗಾಗಲೇ ಸರ್ಪಗೌಲನ ಹಾಕಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಇಲ್ಲಿ ಏನು ಏನು ಜಾಮೀನು ಸಿಗದೆ ಇದ್ದಂತಹ ಸಂದರ್ಭದಲ್ಲಿ ಏನು ಕಾರ್ಯಕರ್ತರು ಬರ್ತಾರೆ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ ನಿಟ್ಟಲು ಸಹ ಏನು ಈಗಾಗಲೇ ಎಲ್ಲಾ ರೀತಿಯಿಂದ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಏನು ಸಂಭ್ರಮಾಚರಣೆಯನ್ನು ಮಾಡಬಹುದು ಜೊತೆಗೆ ಬೇಲ್ ಸಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ಏನಂದ್ರೆ ಇಲ್ಲಿ ಪ್ರತಿಭಟನೆ ಏನಾದರೂ ಮಾಡಿದಂತಹ ಸಂದರ್ಭದಲ್ಲಿ ಅವರನ್ನ ಬಂಧನ ಮಾಡ್ಲಿಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆಯು ಸಹ ಸನ್ನದ್ದವಾಗಿರುವಂತದ್ದು ಎರಡು ಬಿಎಂಟಿಸಿ ವಾಹನಗಳನ್ನು ಸಹ ಇಲ್ಲಿ ಏನು ಪರಪ್ ನಗರ ಜೈಲ್ ಬಳಿ ನಿಲ್ಲಿಸಿಕೊಂಡು ಎಲ್ಲಾ ರೀತಿಯಾದಂತಹ ಪೊಲೀಸರು ಏನು ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಿಕೊಂಡಿದ್ದಾರೆ ಇಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೀಬಾರದು ಮತ್ತೆ ಇಲ್ಲಿ ಪೊಲೀಸ್ ಇಲಾಖೆ ಈಗಾಗಲೇ ಎಲ್ಲಾ ರೀತಿಯ ಸನ್ನದ್ಧವಾಗಿದ್ದಾರೆ ಅನ್ನುವಂತಹ ಏನು ಇಲ್ಲಿ ಮಾಹಿತಿ ಲಭ್ಯವಾಗಿರುವಂಥದ್ದು ಪರಪ್ ನಗರದಿಂದ ಅನುಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ